ಏನಾಯ್ತು? ಗೋವಿಂದನಿಗೆ ಎಚ್ಚರ ಆಯ್ತಾ? ಅವನಿಗೆ ಇವತ್ತಲ್ಲಮ್ಮ ಹೆಸರಾಗತ್ತೆ, ನಾಳೆ ಮಧ್ಯಾಹ್ನಕ್ಕೋ ಸಂಜೆಗೋ ಆಗ್ಬೋದಷ್ಟೇ. ಹೌದಾ? ಅಷ್ಟೊಂದು ಕುಡ್ದಿದ್ದ? ಮನೆಯವ್ರು ತುಂಬಾ ಗಾಬರಿ ಆಗಿದ್ರೇನಾ? ಆಗದೆ ಇರ್ತಾರೆ. ಏನಾಯ್ತು ಅಂತ ಗಾಬರಿಯಿಂದ ಓಡ್ ಬಂದು ಅವನ ಒಳಗ್ ಮಲಗಿಸಿ ಸಮಾಧಾನ ಹೇಳ ಬಂದು, ಅವನು ಕುಡಿಯೋ ಚಟ ಇರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲಮ್ಮ. ಏನೋ ನಿನ್ನ ಭಾವನ್ನ ಸ್ಲಂಬಕ್ ಬಿಟ್ಟು ಬಂದಾಯ್ತಾ? ಎಂತ ಥರ್ಡ್ ಕ್ಲಾಸ್ ಫ್ಯಾಮಿಲಿ ಸಹವಾಸ ಮಾಡಿದ್ದೆ ಇಲ್ಲಾಂತ ಗೊತ್ತಾಯ್ತಾ? ಅಪ್ಪ, ಗೋವಿಂದನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ, ಅವ್ರ ಮನೆಯವ್ರ ಬಗ್ಗೆ ಮಾತ್ರ ಹಗುರವಾಗಿ ಮಾತಾಡ್ಬೇಕು. ಏನ್ ಮಹಾ ಮರ್ಯಾದಸ್ತ ಜನ ನಮ್ಮ ಅಂತಸ್ತ ಘನತೆಯಲ್ಲಿ, ಆ ಕೊಳಗೇರಿ ಜನ ಎಲ್ಲಿ? ನೀವನ್ನೇ ಹೀಗೆ ಅಂದ್ರೆ ನಿನ್ನ ಅವನ್ ತಂಗಿ ಹೇಗಿರ್ತಾಳೋ ಯಾರಿಗೆ ಗೊತ್ತು? ಅಂತ ಅವ್ರ ಸಂಬಂಧ ಮಾಡ್ಕೊಟ್ಟಿದ್ಯಲ್ಲ, ನಾಚಿಕೆ ಆಗ್ಬೇಕು. ಅಪ್ಪ ಬಂದಾಗಲ್ಲ ಮಾತಾಡ್ಬೇಡಿ. ಅವನ್ ಕುಡಿಯೋದಕ್ಕೂ ನಾನ್ ಕನಕನ್ ಮದುವೆ ಆಗಕ್ಕೂ ಏನ್ ಸಂಬಂಧ? ಇಷ್ಟಕ್ಕೂ ಅವಳು ಏನಾದ್ರು ಹೇಳಿದ್ದ ಅವನ್ಗೋ ಕುಡಿ ಅಂತ? ಇವೆಲ್ಲ ಪಿತೂರಿ ಕಣ. ನಿನಗೆ ಆ ಕನಕನ ಅಮಲು, ಆ ಗೋವಿಂದನಿಗೆ ಹೆಂಡದ ಅಮಲು. ಒಂದ್ ದಿವಸ ನಿನ್ನನ್ನು ಹೀಗೆ ಮಲಗಿಸ್ಬಿಡ್ತಾರ ನೋಡು. ಆ ಗೋವಿಂದನ ಮನೆ ಒಳಗೆ ಬಿಟ್ಟಿದ್ದೆ ತಪ್ಪು. ಈಗಲೇ ಹೀಗೆ ಅಂದ್ರೆ ಇನ್ನು ಆ ಕನಕನ ನಿನ್ ಮದುವೆ ಆದ್ರೆ ನಮ್ಮ ಮನೇನು ಆ ರೀತಿ ಕೊಳಗೇರಿ ಆಗತ್ತೆ ಅಷ್ಟೇ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ ನೀವು? ಆ ಗೋವಿಂದನು ಅಂತವನಲ್ಲ ಅನ್ಸುತ್ತೆ ರೀ. ಅವನ್ ಮನಸ್ಸು ಕೆಡಿಸ್ಕೊಂಡು ಇಲ್ಲಿವರೆಗೆ ಬಂದು ಗಲಾಟೆ ಮಾಡಿ ಹೋಗಿದ್ದಾನೆ ಅಂದ್ರೆ ಇದಕ್ಕೇನೋ ಕಾರಣ ಇರ್ಬೇಕು. ಹೌದಮ್ಮ, ನನಗೂ ಅದೇ ಅನುಮಾನ. ಅಲ್ಲಪ್ಪ, ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಅವನಕ್ಕೆ ನಿಮ್ಮ ಮೇಲೆ ಕೈ ಮಾಡಕ್ ಬರ್ತಿದ್ದ? ಏನ್ ನಿನ್ ಹೇಳಕ್ ಬರ್ತಾ ಇರೋದು? ನನಗೂ ಥರ್ಡ್ ಕ್ಲಾಸ್ ಹುಡುಗನಿಗೂ ಏನ್ ಸಂಬಂಧ ಇರುತ್ತೆ? ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ, ಅವ್ನು ಯಾವನೋ ಕುಡಿದ್ಬಿಟ್ಟೇನೋ ಹೇಳ್ದ ಅಂತ ನನ್ನೇ ಕ್ವಶನ್ ಮಾಡ್ತೀಯ? ಏ ಭವ್ಯ, ಹೇಳ ನಿನ್ ಮಗನಿಗೆ ಎತ್ತಪ್ಪನ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ? ದೊಡ್ಡ ಲಾಯರ್ ತರ ಕ್ವಶನ್ ಮಾಡ್ತಾನೆ, ಇಡಿಯಟ್. ಶಿವಾನಂದ್, ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಇದೆ. ಶಾಕಿಂಗ್ ನ್ಯೂಸ್? ಏನದು? ನಿಮ್ ಮಗ ಆಕಾಶ್ ಕಿಡ್ನಾಪ್ ಆಗಿದ್ದಾನೆ. ವಾಟ್? ಆಕಾಶ್ ಕಿಡ್ನಾಪ್ ಆಗಿದ್ದಾನ? ಯಾರು ಮಾಡಿದ್ದು? ಸ್ಟಾಪ್ ಇಟ್. ಯಾರು ನೀನು? ಎಲ್ಲಿದ್ದಾನೆ ನನ್ನ ಮಗ? ಏನ್ ಅಂಕಲ್, ಇಷ್ಟೊಂದು ಟೆನ್ಸ್ ಆಗ್ಬಿಟ್ರಿ. ಪ್ರಿಯಾ, ನೀನಾ ಹೀಗ್ ತಮಾಷೆ ಮಾಡಿದ್ದು? ಒಂದ್ ಕ್ಷಣ ನನ್ ಎದುರು ನಿಂತೋಯ್ತಲ್ಲಮ್ಮ. ಇದು ತಮಾಷೆ ಅಲ್ಲ ಅಂಕಲ್. ತಮಾಷೆ ಅಲ್ವಾ? ಪ್ರಿಯಾ, ನೀನ್ ಏನ್ ಹೇಳ್ತಾ ಇದೀಯ? ಆಕಾಶ್ ಕಿಡ್ನಾಪ್ ಆಗಿರೋದು ನಿಜ. ಪ್ರಿಯಾ, ಏನ್ ಪ್ರಿಯಾ ಇದು? ಆರ್ ಯು ಟ್ರೈಯಿಂಗ್ ಟು ಪ್ಲೇ ನೀ ಟ್ರಿಕ್ಸ್ ವಿತ್ ಮೀ? ನೋ ಅಂಕಲ್, ನಾನ್ ನಿಜ ಹೇಳ್ತಿದ್ದೀನಿ. ಆಕಾಶ್ ಕಿಡ್ನಾಪ್ ಆಗಿದ್ದಾನೆ. ಕಿಡ್ನಾಪ್ ಆಗಿದ್ದಾನೆ? ಯಾರು ಕಿಡ್ನಾಪ್ ಮಾಡಿದ್ದು?
ಬೇರೆ ಯಾರು ಅಲ್ಲ, ನಾನೇ. ನೀನಾ? ನೀನ್ ಯಾಕೆ ನನ್ನ ಮಗನ್ನ ಕಿಡ್ನಾಪ್ ಮಾಡಿದೆ? ಅಂಕಲ್, ನಿಮಗ್ ಜ್ಞಾಪಕ ಇದೆಯಾ, ಎಲ್ರು ಸೇರ್ಕೊಂಡು ಆಕಾಶ್ ಕನಕ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ ಅಂತ ನೀವು ನನಗೆ ಹೇಳಿದಾಗ ಎಂಗೇಜ್ಮೆಂಟ್ ತಾನೇ ಮಾಡ್ಕೊಳ್ಳಿ ಬಿಡಿ ಅಂತ ನಾನು ಸುಮ್ಮನಿದ್ದೆ. ಆದ್ರೆ ಆಕಾಶ್ ಮೇಲಿರೋ ಹುಚ್ಚು ಪ್ರೀತಿ ಪೊಸೆಸಿವ್ನೆಸ್ ನನ್ನ ಸುಮ್ಮನಿರೋಕ್ ಬಿಡ್ಲಿಲ್ಲ. ಆಕಾಶ್ ಇದ್ರೆ ತಾನೇ ಎಂಗೇಜ್ಮೆಂಟ್ ನಡೆಯೋದು, ಅದಕ್ಕೆ ಅವನನ್ನ ಎತ್ತು ಬಿಡೋಣ ಅನ್ಕೊಂಡೆ. ಅಂದ್ರೆ ಕಿಡ್ನಾಪ್ ಮಾಡೋದು. ಅಷ್ಟೇ ತಾನೆ? ಫ್ಯಾಂಟಾಸ್ಟಿಕ್, ಎಕ್ಸಲೆಂಟ್ ಪ್ರಿಯಾ, ಯು ಆರ್ ರಿಯಲಿ ಕ್ಲೇವರ್. ಈ ಐಡಿಯಾ ನನಗೆ ಹೊಡಿಲಿಲ್ಲ ನೋಡು. ಏನ್ ಹೇಳೋದು, ಸೂಪರ್. ಈಗ ಆಕಾಶ್ ಎಲ್ಲಿದ್ದಾನೆ? ವೆರಿ ಗುಡ್ ಪ್ರಿಯಾ, ನಾನು ಈಗಲೇ ಬಂದ್ಬಿಡ್ತೀನಿ. ಅಂಕಲ್, ನೀವು ಟೆನ್ಸ್ ಆಗದೆ ಯಾರಿಗೂ ಹೇಳದೆ ಬಂದ್ಬಿಡಿ. ನಿಮ್ ಮಗ ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ. ಇಬ್ರು ಒಟ್ಟಿಗೆ ಹೋಗಿದಂತೆ. ಯಾರೋ ನೀವಲ್ಲ, ನನ್ನ ಯಾಕೆ ಇಲ್ಲಿ ಕಟ್ಟಾಕಿದ್ದೀರಿ? ನಿಮ್ಮನೇ ಕಂಡ್ರೆ ಕೇಳ್ತಿರೋದು? ನನ್ನ ಯಾಕೆ ಹೀಗೆ ಕಟ್ಟಾಕಿದ್ದೀರಿ? ಮಾತಾಡ್ರೋ. ಅದಕ್ಕೂತ್ರ ನಾನ್ ಹೇಳ್ತೀನಿ. ನೀವಿಲ್ಲಿ? ನಿಮ್ಮನ್ನ ಕಿಡ್ನಾಪ್ ಮಾಡಿಸಿದೆ ನಾನು. ವಾಟ್? ನೀವು ಕಿಡ್ನಾಪ್ ಮಾಡಿಸಿದ್ರ? ಎಸ್. ನಿಮ್ ಮೇಲಿನ ಹುಚ್ಚ ಪ್ರೀತಿಯಿಂದ ನಿಮ್ಮನ್ನ ಬಿಟ್ಟಿರಕ್ಕಾಗದೆ ಕಿಡ್ನಾಪ್ ಮಾಡಿಸ್ದೆ. ಪ್ರಿಯಾ, ನೀವು ತಪ್ಪು ಮಾಡ್ತಾ ಇದ್ದೀರಿ. ಸುಮ್ಮನೆ ನನ್ನ ಬಿಟ್ಬಿಡಿ. ಹೇಗ್ ಬಿಡ್ಲಿ ಆಕಾಶ್? ನನ್ ಮನ್ಸು ತುಂಬಾ ಏನೇ ತುಂಬಾ ನೀವೇ ತುಂಬಿಕೊಂಡಿದ್ದೀರಾ. ನಿಮ್ಗೋಸ್ಕರ ನಾನು ಸಾವಿರ ಸಾವಿರ ಕನ್ಸುಗಳನ್ನ ಕಂಡಿದ್ದೆ. ಆದ್ರೆ ಈಗ ಅದೆಲ್ಲ ಒಡೆದು ನುಚ್ಚು ನೂರ್ ಆಗೋಯ್ತು. ಆಕಾಶ್, ಪ್ಲೀಸ್, ಈಗ್ಲಾದ್ರೂ ನಿಮ್ ಮನ್ಸು ಬದಲಾಯಿಸ್ಕೊಳ್ಳಿ. ನನಗೆ ತಾಳಿ ಕಟ್ಟಿ. ನಿಮ್ ಕೈ ಮುಗಿದಿರಿ, ನಂಗೆ ತಾಳಿ ಕಟ್ಟಿ. ಕಟ್ತೀರಾ ಆಕಾಶ್? ನೀವೇನೇ ಅಂದ್ರು ನಾನು ಮಾತ್ರ ನಿಮ್ನ ಮದ್ವೆ ಆಗಲ್ಲ ಆಗಲ್ಲ ಆಗಲ್ಲ. ಪ್ಲೀಸ್ ಆಕಾಶ್, ಹಠ ಮಾಡಬೇಡಿ. ನೋಡಿ, ಒಂದೇ ಒಂದ್ಸರಿ ನಂಗೆ ತಾಳಿ ಕಟ್ಟಿ. ನನ್ ಜನ್ಮ ಸಾರ್ಥಕ ಆಗೋಗುತ್ತೆ. ನಿಮ್ ಹೆಂಡತಿ ಅನ್ಸ್ಕೊಂಡು ತನ್ನೇಳಾಗೋಗ್ತೀನಿ. ಆಮೇಲೆ ನನಗೆ ಎಷ್ಟು ಬೇಕಾದ್ರೂ ಚಿತ್ರಹಿಂಸೆ ಕೊಟ್ಟು ನನ್ನ ಸಾಯಿಸ್ಬಿಡಿ. ನನ್ನ ಆಸ್ತಿನೆಲ್ಲ ನಿಮ್ಮ ಹೆಸರಿಗೆ ಬರ್ದ್ಕೊಟ್ಬಿಡ್ತೀನಿ ಆಕಾಶ್. ಆಮೇಲೆ ನಿಮ್ಮ ಮತ್ತು ಕನಕನ ಮದ್ವೆಗೆ ನಾನು ಅಡ್ಡಿ ಬರಲ್ಲ, ದೆವ್ವ ಕೂಡ ಆಗಲ್ಲ. ನೀವು ಕನಕ ಮದ್ವೆ ಆಗಿ ನೂರು ವರ್ಷ ಸುಖವಾಗಿ ಬಾಳಿ. ಆದ್ರೆ ಒಂದೇ ಒಂದ್ಸತಿ ನಿಮ್ ಹೆಂಡತಿ ಆಗೋ ಸ್ಥಾನ ಕೊಡಿ. ನಿನ್ ಕಾಲು ಬಿದ್ದು ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳಕಲ್ಲ ಕಾಣೋ ನಿನ್ನ ಇಲ್ಲಿ ಕರ್ಕೊಂಬಂದಿರೋದು. ನನ್ ಎದೆಯಲ್ಲಿ ಕುದಿತಿರೋ ಪ್ರತೀಕಾರದ ರಿವೆಂಜ್ ನ ತೀರ್ಸ್ಕೊಳಕ್ ನಿನ್ನ ಕಿಡ್ನಾಪ್ ಮಾಡ್ತಿದ್ದು. ಇದೆ ತಾನೆ ನೀನು ನಿಮ್ಮಪ್ಪ ಸೇರ್ಕೊಂಡು ನನ್ನ ಮುಗ್ಸೋಕ್ ಹಾಕಿರೋ ಪ್ಲಾನು? ನೋ, ಹಾಗಂತ ಯಾರು ಹೇಳಿದ್ದು? ಅದೆಲ್ಲ ಸುಳ್ಳು. ಯಾರೋ ಹೇಳಿದಲ್ಲ ಕಣೋ, ನಿಮ್ಮಪ್ಪ ನಿಮ್ ಕಲ್ಯಾಣ ಗುಣಗಳನ್ನ ಹೇಳ್ತಿರೋದ್ನ ನನ್ನ ಕಿವಿಯಾರೆ ಕೇಳಿಸ್ಕೊಂಡೆ. ನನ್ನ ಮದ್ವೆ ಆಗಿ ನನ್ ಜೊತೆ 6 ತಿಂಗಳು ಸಂಸಾರ ಮಾಡೋ ತರ ನಾಟಕ ಆಡಿ ಆಮೇಲೆ ನನ್ನನ್ನ ನೇಣ ಹಾಕಿ ಸಾಯ್ತಿ. ನನ್ನ ಆಸ್ತಿನೆಲ್ಲ ತಗೊಂಡು ಆ ಕನ್ಕನ್ ಜೊತೆ ಮಜಾ ಮಾಡೋ ತಾನೆ ನೀನ್ ಪ್ಲಾನ್ ಮಾಡಿದ್ದು.
ನಾನು ಯಾವತ್ತೂ ಹಾಗೆ ಯೋಚನೆ ಮಾಡಿಲ್ಲ. ಮುಚ್ಚೋ ಬಾಯಿ. ನಿಮ್ಮಪ್ಪ ಬೀದಿಲಿ ಬಿದ್ದಿದ್ದ, ನಮ್ಮಪ್ಪ ಅವನನ್ನು ತಂದು ಮಂದಾಸನ ಮೇಲೆ ಕೂರಿಸಿದ, ಆದ್ರೆ ನಾಯಿ ಬುದ್ಧಿ ಕೊನೆಗೂ ಬಿಡ್ಲಿಲ್ಲ. ನೀನ್ ಎಷ್ಟೇ ಆದ್ರೂ ಅವನ್ ಮಗ ಅಲ್ವಾ, ನಿನ್ಗೆ ಆಸ್ತಿಗೊಬ್ಳು ಅಂತಸ್ತಿಗೊಬ್ಳು ಬೇಕಾ? ಪ್ರಿಯಾ, ಡೋಂಟ್ ಶೌಟ್. ನಿನಗ್ ನಾನು ಇಷ್ಟ ಇಲ್ಲ ಅಂದ್ರೆ ಅದನ್ನ ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೇಕಿತ್ತು. ಅದನ್ ಬಿಟ್ಟು ನಿಮ್ಮಪ್ಪನ ಜೊತೆ ಸೇರ್ಕೊಂಡು ಪಿದುರಿ ಮಾಡ್ತಿದ್ಯಾ? ಆಸ್ತಿಗೋಸ್ಕರ ನನ್ನ ಮದ್ವೆ ಆಗೋ ನಾಟಕ ಮಾಡಿದಲ್ದೆ ಈಗ ಈಗ ನನ್ನ ಪರಮ ವೈರಿ ಕನ್ಕನ್ ಕೈ ಹಿಡಿಯಕ್ ಹೊರಟಿದ್ಯಲ್ಲ, ನಿನ್ನ ನಾನು ಸುಮ್ಮನೆ ಬಿಡ್ಬೇಕಾ? ಅಲ್ಲ ಪ್ರಿಯಾ, ನಾನ್ ಬದಲಾಗಿದ್ದೀನಿ. ನನ್ನಲ್ಲಿದ್ದ ದ್ವೇಷ ಅಸೂಯೆ ಸೇಡು ಎಲ್ಲ ಸತ್ತೋಯ್ತು. ಹೊಸ ಮನುಷ್ಯಲಾಗಿದ್ದೀನಿ ಅಂತ ಮನೆ ಕರ್ಕೊಂಡು ಹೋಗಿ ಕ್ಷಮೆ ಕೇಳಿದ್ಯಲ್ಲ, ಈಗ ಯಾಕೆ ಮತ್ತೆ ಕಿಡ್ನಾಪ್ ಮಾಡಿಸಿ ಕಟ್ಟಾಕ್ತಿದ್ಯಾ? ಏ ಆಕಾಶ್, ನಾನ ದೇವ್ರಿಗೆ ಕೈ ಮುಗ್ದೋಳಲ್ಲ ಅಂತದ್ರಲ್ಲಿ ನಿನ್ ಮುಂದೆ ಕೈ ಮುಗ್ದು ಬೇಡ್ಕೊಂಡೆ, ಆದ್ರೂ ನಿನ್ನ ಕರುಣೆ ಬರ್ಲಿಲ್ಲ ಅಲ್ಲ. ನನ್ನ ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿ ಎಂಗೇಜ್ಮೆಂಟ್ ನಲ್ಲಿ ಹಸೆ ಮನೆ ಮೇಲೆ ಕೂತಿ ನನಗ್ ಮೋಸ ಮಾಡಿ ದ್ರೋಹಿ ನೀನು. ಅದನ್ನೆಲ್ಲ ಎಷ್ಟು ಸುಲಭವಾಗಿ ನಾನು ಮರ್ತು ಬಿಡ್ತೀನಿ ಅನ್ಕೊಂಡ್ಯಾ? ಯಾರನ್ ಮೋಸ ಮಾಡ್ತಿದ್ರಿ ನೀವು? ನೀವೇ ಬುದ್ಧಿವಂತರು ಅನ್ಕೊಂಡ್ಬಿಟ್ರ? ತಾಪೆ ಕೆಳಗಡೆ ತೂರಿದ್ರೆ ನನ್ ರಂಗೋಲಿ ಕೆಳಗ್ ತೂರೋಳು, ಸಾವಿನ ಹತ್ರ ನಿಂತಿದ್ಯಾ? ಒಂದ್ ಸತ್ಯ ಹೇಳ್ತೀನಿ ಕೇಳಿಸ್ಕೋ. ನಾನ್ ಯಾವತ್ತೂ ನಿನ್ನ ಪ್ರೀತಿಸೋಳಲ್ಲ, ಅಟ್ಲೀಸ್ಟ್ ಒಂದ್ ಸರಿನೂ ನಿನ್ನ ಡೇಟ್ ಮಾಡ್ಬೇಕು ಅಂತ ನನಗ್ ಅನ್ಸ್ಲಿಲ್ಲ. ನಾನು ಒಂದ್ ಚುಟ್ಕೆ ಹೊಡೆದಿದ್ರೆ ನಿನ್ ತರ ಸಾವಿರ ಜನ ನನ್ ಮುಂದೆ ಬಂದು ಕ್ಯೂ ಅಲ್ಲಿ ನಿಲ್ತಿದ್ರು. ಆದ್ರೂ ನಿನ್ನೇ ಮದ್ವೆ ಆಗ್ಬೇಕು ಅಂತ ಯಾಕೆ ಒದ್ದಾಡ್ದೆ ಗೊತ್ತಾ? ನಿನ್ ತರಾನೆ ನಿನ್ನ ಮದ್ವೆ ಆಗಿ ಟಾರ್ಚರ್ ಕೊಟ್ಟು ಡೈವರ್ಸ್ ಕೊಟ್ಟು ಉಂಡ್ ಎಲೆ ತರ ಬೀದಿಗ್ ಬಿಸಾಕೋಣ ಅನ್ಕೊಂಡೆ, ಆದ್ರೆ ನೀನ್ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿಲ್ಲ. ನನ್ನಿಂದ ತಪ್ಪಿಸ್ಕೊಂಡು ಆ ಕಣ್ಕನ್ ವೇಲ್ ಇಟ್ಕೊಂಡು ದೂರ ದೂರ ಹೊರಟೋದೆ. ನನ್ಗೆ ಸಿಕ್ತಿರೋ ನೀನು ನನ್ ಶತ್ರು ಆ ಕಣ್ಕಗೂ ಸಿಗ್ಬಾರ್ದು. ಅದಕ್ಕೆ ನೀನ್ ನನ್ನ ಮಾಡಿರೋ ಉಪಕಾರಕ್ಕೆ ನಿನ್ನ ಕೊಂದು ಸ್ವರ್ಗಕ್ಕೆ ಪಾರ್ಸಲ್ ಮಾಡ್ಬಿಡ್ತೀನಿ. ಏ ಪ್ರಿಯಾ, ಹುಡುಗಾಟ ಆಡ್ಬೇಡ. ನೀನ್ ನನ್ನ ಮೈ ಮುಟ್ಟಿದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನೀನ್ ಇದಕ್ಕೆ ಒಂದಲ್ಲ ಒಂದಿನ ಪಶ್ಚಾತ್ತಾಪ ಪಡ್ಲೇಬೇಕಾಗುತ್ತೆ, ಮತ್ತೆ ಜೈಲ್ಗೆ ಹೋಗಿ ಕುಳಿಬೇಕಾಗುತ್ತೆ. ನೀನ್ ಏನಾದ್ರೂ ಮಾಡಕ್ ನೀನ್ ಹೊರಗ್ ಹೋದ್ರೆ ತಾನೆ ನೀನ್ ಇಲ್ಲೇ ಫಿನಿಶ್ ಆಗೋಗ್ತೀಯ. ನಿನ್ ಮಹಾ ಸಮಾಧಿ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನಿಮ್ ಪಿತಾಶ್ರೀ ಅವರೇ ಬರ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ತಮ್ಮ ಸ್ವರ್ಗ ಯಾತ್ರೆ ಶುರು ಆಗುತ್ತೆ. ಏಯ್, ಏನ್ರ ನೋಡ್ತಿದ್ದೀರಾ? ತುಂಬಾನೇ ಮಾತಾಡ್ಬಿಟ. ಅವ್ನ್ ಬಾಯಿ ಪ್ಲಾಸ್ಟರ್ ಹಾಕಿ ಪಾರಸ್ರೋ ಮರಣ ಮೃದಂಗ. ಕೆಲಸ ಯಾರೋ ಯಾರು ಮಾಡಿದ್ದು? ಯಾರು ಹೊಡೆದಿದ್ದು? ಉನ್ನ ನನ್ನ ಮಗನ ಮೈಮುಂಟ ಧೈರ್ಯ ಯಾವನಿಗಿದೆ? ಯಾರು ಹೊಡೆದಿದ್ದು? ನಾನೇ ಅವನನ್ನು ಹೊಡೆಸಿದ್ದು. ನೀನಾ? ಯಾಕೆ ಯಾಕೆ ನೀನು ಹೇಳಿದ್ದೇನು ಮಾಡಿದ್ದೇನು ನಿನಗೆ ಇದ್ರ ಹುಚ್ಚಿಡ್ದಿದ್ಯಾ? ಯಾಕೆ ಇವನ್ನ ಹೊಡೆಸ್ದೆ? ನಿನ್ ಮಾತು ಕೇಳ್ಕೊಂಡು ನನಗ್ ಮೋಸ ಮಾಡಿದ್ನಲ್ಲ, ಅದ್ರ ಪ್ರತಿಫಲ ಅವನು ಅನ್ಭವಿಸೋದ್ ಬೇಡವಾ? ನಿನ್ನ ಮದುವೆ ಆಗಿಲ್ಲ ಅನ್ನೋ ಒಂದೇ ಒಂದಕ್ಕೋಸ್ಕರ ಇವನ್ನ ಹೀಗೆ ಹೊರಟಿದ್ಯಲ್ಲ, ನೀನೊಬ್ಬ ಮನುಷ್ಯ. ನೋಡು, ನನ್ನ ಮಗನಿಗೆ ಏನಾದ್ರೂ ಆದ್ರೆ
ನನ್ನ ಜೀವ ಸಹಿತ ಬಿಡಲ್ಲ. ಇಲ್ಲೇ ಈ ಜಾಗದಲ್ಲಿ ನೇಣು ಹಾಕ್ಬಿಡ್ತೇನೆ. ನನಗ್ ಗೊತ್ತು ಕಣೋ, ಆಸ್ತಿಗೋಸ್ಕರ ಏನು ಮಾಡದೆ ನೀನ್ ನನ್ನನ್ನ ನೇಣು ಹಾಕಕ್ ಹೊರಟಿದ್ದೆ. ಅಂತೋನು ನಿನ್ ಮಗನ ನಿನ್ ಕಣ್ಣ ಎದುರುಗಡೆ ಸಾಯ್ಸಿದ್ರೆ ಸುಮ್ನೆ ಬಿಟ್ಬಿಡ್ತೀಯಾ? ನಿನ್ನಂತ ಕೊಳತ್ ಮಾಂಸ ತಿನ್ನೋ ರಣಹದ್ದನ್ನ ಸುಮ್ನೆ ಬಿಟ್ರೆ ಲೈಫ್ ಲಾಂಗ್ ಕುಕ್ತಾನೆ ಇರ್ತೀಯ. ಅದಕ್ಕೆ ಹಾವು ಹೊಡೆದು ಹದ್ದಿಗಾಕಿದ್ದೀನಿ. ಈಗ ಹದ್ದು ಇಲ್ಲೇ ತಗ್ಲಾಕೊಂಡಿದೆ, ಎರಡೂ ಇಲ್ಲೇ ಇಲ್ಲೇ ಮುಗಿಸ್ಬಿಡ್ತೀನಿ. ಏಯ್, ಕೊಟ್ಟ ಹಾಕೋ ನನ್ನ. ಏನ್ ಮಾಡ್ತಾ ಇದೀಯ? ನನಗೆ ಕಟ್ಟ ಹಾಕ್ಲಿಲ್ಲ, ಎಷ್ಟೇ ಧೈರ್ಯ ನಿನಗೆ? ನಮ್ಮಪ್ಪಂಗ್ ಬಕೆಟ್ ಹಿಡ್ಕೊಂಡಿದ್ದೋನ್ ನೀನು. ಅವ್ರು ಹಾಕಿದ್ ಎಂಜಲ್ ಬಿಸ್ಕೆಟ್ ನ ತಿನ್ಕೊಂಡು ಬಾಲ ಅಲ್ಲಾಡ್ಕೊಂಡಿದ್ದೋನ್ ನೀನು. ಈಗ ನಿನ್ ಮಗನ ಲಾಟ್ರಿ ಟಿಕೆಟ್ ತರ ಬಳಸ್ಕೊಂಡು ನನ್ಗೆ ಸ್ವರ್ಗಕ್ ಟಿಕೆಟ್ ಕೊಡ್ಸೋ ಪ್ಲಾನ್ ಮಾಡಿದ್ಯಲ್ಲ, ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ? ಯಾರ್ದೋ ದುಡ್ಡು ಎಲ್ಲ ನನ್ ಜಾತ್ರೆ. ನನ್ ಕಂಪನಿಯಲ್ಲಿ ನಿನ್ ಮಗ ಅನ್ನಭಿಷಿಕ್ತ ದೊರೆ ಆಗ್ಬೇಕು, ನೀನು ಆಸ್ತಿನೆಲ್ಲ ಲಕ್ಷಾಧೀಶ್ವರನ್ ಆಗ್ಬೇಕು, ಆ ಗತಿಗೆಟ್ ಕನಕ ಪಟ್ಟದ ರಾಣಿ ಆಗ್ಬೇಕು, ಇನ್ನು ನಾನು ನಳ್ಳಿ ನಳ್ಳಿ ಸತ್ತು ಅಂತರ್ ಪಿಚಾಚಿಯಾಗಿ ನಲಿಬೇಕು. ಅದೇ ತಾನೇ ನೀನ್ ಆಸೆ? ಇವತ್ತು ಅದೇ ಕನಸಿಗೆ ನಾನ್ ಬೆಂಕಿ ಹಚ್ತಿದ್ದೀನಿ. ನೀನ್ ಲಾಟ್ರಿ ಟಿಕೆಟ್ ನಿನ್ ಮಗನ್ನ ನಿನ್ ಕಣ್ಣೆದ್ರಿಗೆನೆ ಹಿಂದಿ ಉಡಾಯಿಸಿ ಸಾಯಿಸ್ತೀನಿ. ಆಕಾಶ್ಗೆ ಏನು ಮಾಡ್ಬೇಡಮ್ಮ, ನಮ್ಮನ್ನು ಬಿಟ್ಬಿಡು. ಇನ್ನು ಮುಂದೆ ನಿನ್ ತಂಟೆಗೆ ಬರಲ್ಲ, ಎಲ್ಲಾದ್ರೂ ದೂರ ಹೊರಟೋಗ್ಬಿಡ್ತೀವಿ. ಏಯ್, ಮತ್ತೆ ನೀವಿಬ್ರು ವಾಪಸ್ ಬರ್ದಿರೋ ಜಾಗಕ್ಕೆ ನಾನ್ ನಿಮ್ಮಿಬ್ಬರನ್ನ ಕಳಿಸ್ಬೇಡಮ್ಮ ನಮ್ಮನ್ನು ಬಿಟ್ಬಿಡು, ನಮ್ಮನ್ನು ಬಿಟ್ಬಿಡು. ಏನೋ ದುಡ್ಡಿನ ಆಸೆ ಹೀಗೆ ಮಾಡಿಬಿಟ್ವಿ ನೋಡಮ್ಮ. ಆಕಾಶ್ ರಕ್ತ ಎಲ್ಲ ಹೋಗಿ ಸುಸ್ತಾಗಿದ್ದಾನಮ್ಮ, ಅವ್ನು ಹೀಗೆ ಬಿಟ್ಟರೆ ಸತ್ತೋಗ್ಬಿಡ್ತಾನೆ. ಉಸಿರಿರೋ ತನಕ ನೀನ್ ಹೇಳೋದನ್ನ ಕೇಳ್ಕೊಂಡು ಗುಲಾಮರ್ ತರ ಬಿದ್ದಿರ್ತೀವಮ್ಮ, ನಮ್ಮನ್ನು ಬಿಟ್ಬಿಡು ಪ್ಲೀಸ್. ಓ, ನಿನ್ನ ಸುಮ್ನೆ ಬಿಡದ? ಏಯ್, ನನ್ ರಕ್ತ ಕುದಿತಾ ಇದೆ. ನಾನಾಗ್ಲೇ ನಿಮ್ಮಿಬ್ರು ಹಣೆ ಬರಾನು ಬರ್ದಿಟ್ಟಿದ್ದೀನಿ. ನನ್ ಜಜ್ಮೆಂಟ್ ಪ್ರಕಾರ ನಿನ್ ಮಗ ಮಾಡಿರೋ ಮೋಸಕ್ಕೆ ಅವ್ನು ಒಂದೇ ಸರಿ ಸಾಯ್ಬೇಕು. ಇನ್ನು ನೀನ್ ಮಾಡಿರೋ ದ್ರೋಹಕ್ಕೆ ಚಿತ್ರಹಿಂಸೆ ಅನುಭವಿಸಿ ಅಣು ಅಣುವಾಗಿ ಸಾಯ್ಬೇಕು. ಏಯ್, ಇವನನ್ನ ಒಂದೇ ಸರಿ ಮುಗಿಸ್ಬಿಡಿ. ಇನ್ನು ಇವನನ್ನ ಹುಚ್ಚನಾಗಿ ಹೊಡೆದಂಗ್ ಹೊಡೆದು ನಿಧಾನವಾಗಿ ಸಾಯಿಸಿ. ಪ್ರಿಯ ಬೇಡಮ್ಮ, ಬೇಡ, ನಿನ್ ತಂಬಿ ಅಂತೀರಮ್ಮ, ದಯವಿಟ್ಟು ಬೇಡಮ್ಮ, ನಿನ್ ಕೈ ಮುಗಿದ್ದೀನಿ ಬೇಡಮ್ಮ, ಬಿಟ್ಬಿಡಮ್ಮ. ಏಯ್, ಬೇಡ 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 ಕಣ್ರು ಬೇಡ. ಅಯ್ಯೋ, ನಿಮ್ ತಂಬಿ ಅಂತೀರಮ್ಮ, ಕೈ ಮುಗಿತೀರಪ್ಪ, ಪ್ಲೀಸ್ ಬಿಟ್ಬಿಡು, ಬಿಟ್ಬಿಡು ಅವ್ರನ್ನ ಪ್ಲೀಸ್. ಪ್ರಿಯಾ ಪ್ರಿಯಾ ಹೇಳಮ್ಮ, ಪ್ರಿಯಾ ಪ್ರಿಯಾ, ಬೇಡ 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 ಆಕಾಶ್.